He's a fucking beast. Because I'm not a politician. I'm a soldier. ಬಹು ನಿರೀಕ್ಷಿತ ವಿಜಯ್ ಅವರು ನಟಿಸಿರುವಂತಹ ಬೀಸ್ಟ್ ಚಿತ್ರ ರಿಲೀಸ್ ಆಗಿದೆ. ನೋಡೋಣ ಈ ಚಿತ್ರದ ಹಾನೆಸ್ಟ್ ರಿವ್ಯೂ. ಈ ಚಿತ್ರ ನೋಡಿದ ತಕ್ಷಣ ನಿಮ್ಗೆ ಅನ್ಸೋದು ಕನ್ನಡದಲ್ಲಿ ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ನಿಷ್ಕರ್ಷ ಚಿತ್ರದ ಡೈ ಹಾರ್ಡ್ ನ ಮೈನವರು ಏಳಿಸಿದ ಕಥನವನ್ನ ನೆನಪಿಸಿಕೊಳ್ಳುತ್ತೆ. ಇದಷ್ಟೇ ಅಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಜನಪ್ರಿಯವಾದ ಮನಿ ಹೇಸ್ಟ್ ವೆಬ್ ಸೀರೀಸ್, ಕಮಲಾಸನ್ ಅವರು ನಟಿಸಿರುವಂತಹ ವಿಶ್ವರೂಪಂ ಚಿತ್ರ ಎರಡನ್ನ ಬೀಸ್ಟ್ ನೆನಪಿಸುತ್ತೆ. ಈ ಎಲ್ಲಾ ಚಿತ್ರದಲ್ಲಿರುವಂತಹ ಅಂಶಗಳು ಬೀಸ್ಟ್ ಚಿತ್ರದಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ವಿಜಯ್ ಅವರಿಗೆ ಇರುವಂತಹ ಇಮೇಜ್ ಗೆ ತಕ್ಕಂತೆ ಈ ಸಿನಿಮಾ ಇಲ್ಲ. ಮೊದಲ ದೃಶ್ಯದಿಂದಲೇ ವಿಜಯ್ ಅವರನ್ನ ತಮ್ಮ ಇಮೇಜ್ ನಿಂದ ತುಸು ಆಚೆಗೆ ಕರೆದುಕೊಂಡು ಬಂದಂತೆ ಬೀಸ್ಟ್ ತೆರೆದುಕೊಳ್ಳುತ್ತೆ. ಆಮೇಲೆ ಆ ಇಮೇಜ್ ಗೆ ತಕ್ಕಂತೆ ನಿರ್ದೇಶಕರು ಸ್ಟೋರಿಯನ್ನ ಬರೆದಿದ್ದಾರಂತ ಅನ್ಸುತ್ತೆ. ವಿಜಯ್ ಇಡೀ ಚಿತ್ರದಲ್ಲಿ ತಮ್ಮ ಚುರುಕುತನದಿಂದ ಆವರಿಸಿಕೊಂಡಿದ್ದಾರೆ. ಅವರ ಸಣ್ಣ ಪುಟ್ಟ ಟೈಮಿಂಗ್ ಕೂಡ ಚಿತ್ರದಲ್ಲಿ ಚಿತ್ರವನ್ನ ನೋಡಬೇಕು ಅನ್ಸುತ್ತೆ. ಮಸುಕಾದ ಅಸ್ತಿತ್ವ ಇರುವ ಪಾತ್ರದಲ್ಲಿ ಪೂಜಾ ಹೆಗ್ಡೆ ತಡಕಾಡಿದ್ದಾರೆ. ಡ್ಯಾನ್ಸ್ ನಲ್ಲೂ ಅಷ್ಟೇ ವಿಜಯ್ಗೆ ಅವರು ಸರಿಸಾಟಿ ಅಲ್ಲ. ಹಲಮತ್ತಿ ಹಬೀಬು ಹಾಡೊಂದರಲ್ಲೇ ವಿಜಯ್ ಅವರು ಮಿಂಚಿದ್ದಾರೆ. ಇದನ್ನು ಬಿಟ್ಟರೆ ಇನ್ನೊಂದು ಮನೋರಂಜನಾ ಅವಕಾಶ ಸಿನಿಮಾದಲ್ಲಿ ಇಲ್ಲ. ಥ್ರಿಲ್ಲರ್ ಸ್ಟೋರಿ ಮಾಡ್ತಾ ಕಾಮಿಡಿ ಮಾಡುವ ವಿಫಲ ಯತ್ನವನ್ನು ಅಲ್ಲಲ್ಲಿ ಮಾಡ್ತಾರೆ. ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ವಿಜಯ್ ಫ್ಯಾನ್ಸ್ ಥಿಯೇಟರ್ ನಲ್ಲಿ ಬೆಂಕಿ ಕೂಡ ಹಚ್ತಾ ಇದ್ದಾರೆ. ಟೋಟಲ್ ಆಗಿ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದ್ರೆ KGF 2 ಎದುರುಗಡೆ ಈ ಸಿನಿಮಾ ಬೇಕಿತ್ತ ಅಂತ ಅನ್ಸುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೋಟ್ಯಾನ್ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಂ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.